24 ಅಲ್ಲ 20 ಗಂಟೆಯಲ್ಲಿ ಎರಡು ಸರಿ ಈ ತರ ಪ್ರೆಸ್ ಮೀಟ್ ಮಾಡೋದು ಸಂದರ್ಭ ಯಾವಾಗಲೂ ಬಂದಿರಲಿಲ್ಲ ಆದರೆ ತಮ್ಮೆಲ್ಲರಿಗೂ ಗೊತ್ತಿದೆ ನಿನ್ನೆ ಸಾಯಂಕಾಲ 5 ಗಂಟೆ ನಾನು ತಮ್ಮ ಜೊತೆಗೆ 24ನೇ ತಾರೀಕು ಏನು ಘಟನೆ ಆಗಿತ್ತು 23ನೇ ತಾರೀಕು ಏನು ಘಟನೆ ಆಗಿತ್ತು ಅದರ ಬಗ್ಗೆ ಮಾತಾಡಿದೆ ಯಶಸ್ವಿಯಾಗಿ ಸುಖಾಂತ ಆಗಿದೆ ಆ ಘಟನೆದು ತಮ್ಮೆಲ್ಲರಿಗೂ ಗೊತ್ತಿದೆ ನೆಕ್ಸ್ಟ್ ಡೇ 24th ಆಗಸ್ಟ್ಗೆ ಇನ್ನೊಂದು ಭಾಳ ದುಃಖದ ಘಟನೆ ಹೇಳೋಕ್ಕೂ ನಮಗೂ ಮುಜುಗರ ಆಗುತ್ತೆ ಅಂತ ದುಃಖದ ಘಟನೆ ಅಂದರೆ ರೇಪ್ ಆ್ಯಂಡ್ ರಾಬರಿ ಒಂದು 24ನೇ ತಾರೀಕು ಆಗಿತ್ತು 25ನೇ ತಾರೀಕು ನಾವು ಅಲ್ಲಣ್ಣಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಇದುವರೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಇನ್ಸಿಡೆಂಟ್ 7 to 8 o'clock ಸಾಯಂಕಾಲ ಮಧ್ಯದಲ್ಲಿ ಆಗಿದೆ ಕಂಪ್ಲೇನೆಂಟ್ ಅಂದರೆ ದಟ್ ಬಾಯ್ ಆ್ಯಂಡ್ ದ ವಿಕ್ಟಿಮ್ ದಟ್ ಗರ್ಲ್ ವರ್ ಟ್ರ್ಯಾಗ್ಡ್ ಆ್ಯಂಡ್ ದುಡ್ಡು ಡಿಮಾಂಡ್ ಇತ್ತು 3 ಲಕ್ಷ ಕೊಡಬೇಕು ಅಂತ ಒಂಥರ ರಾಬರಿ ಮಾಡೋದು ಪ್ರಯತ್ನ ಇತ್ತು ಅದು ಯಶಸ್ವಿ ಆಗಿಲ್ಲ ಆದರೆ ಅದ ನಂತರ ಈ ಒಂದು ದುಃಖದ ಘಟನೆ ಆಯಿತು ಇದಾದಮೇಲೆ ನಮ್ಮ ಕಮಿಷನರ್ ಅವರು ಮತ್ತು ಈ ದಕ್ಷಿಣ ವಲಯದ IG ಅವರು ಕೂಡ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಪ್ಲಾನಿಂಗ್ ಮಾಡಿ 7 ತಂಡಗಳು ಬೇರೆ ಬೇರೆ ಕೆಲಸಕ್ಕೆ ಅವರು ಹಾಕಿದರು ಈ ಕೇಸಲ್ಲಿ ಒಂದು ವಿಶೇಷ ಅಂದರೆ ಇದುವರೆಗೆ ನಮಗೆ ವಿಕ್ಟಿಮಿಂದ ಯಾವುದೋ ಒಂದು ಶಬ್ದನೂ ಗೊತ್ತಾಗಲಿಲ್ಲ ಅದು ಸಹಜ ನಾವು ಒಪ್ಕೋಬೇಕಾಗತ್ತೆ ನಿನ್ನೆ ಕೂಡ ನಾನು ಮಾತಾಡಿದೆ ವಿ ಹ್ಯಾವ್ ಟು ಬಿ ಸೆನ್ಸಿಟಿವ್ ಟು ದ ಟ್ರಾಮಾ ಶೀ ಸಫರಿಂಗ್ ಆ ಕಾರಣದಿಂದ ಯಾರು ಪೊಲೀಸ್ ಆಫೀಸರ್ ಆಗಲಿ ಬೇರೆ ಯಾರು ಆಗಲಿ ಅವಳ ಜೊತೆಗೆ ಒಂದು ಸೆಂಟೆನ್ಸ್ ಕೂಡ ಎಕ್ಸ್ಚೇಂಜ್ ಮಾಡೋಕ್ಕಾಗಲಿಲ್ಲ ಅವ್ರ ಫ್ರೆಂಡ್ ಯಾರಿದ್ದರು ಮೇಲ್ ಫ್ರೆಂಡ್ ಅವರು ನಮಗೆ ಸ್ವಲ್ಪ ಮಾಹಿತಿ ಕೊಟ್ಟರು ಆದರೆ ಅದೂ ಇನ್ಕಂಪ್ಲೀಟ್ ಯಾಕೆಂದರೆ ಅವರು ಅನ್ಕಾನ್ಷಿಯಸ್ ಆಗಿದ್ದರು ಮತ್ತು ಅವ್ರದ್ದು ಲಿಮಿಟೇಷನ್ಸ್ ಇತ್ತು ಆಮೇಲೆ ಮೂರನೇ ವಿಷಯ ಅಂದರೆ 7:30 8 o'clock ಎಷ್ಟು ಬದಲಾಗತ್ತೆ ಅಲ್ಲಿ ತಮಗೆಲ್ಲ ಗೊತ್ತಿದೆ